ಭಗವಾನ್ ಶ್ರೀ ಕೃಷ್ಣನ ಕುರಿತು ವಿಶಿಷ್ಟವಾದ ಮಾಹಿತಿ ನಕ್ಷತ್ರ ರಾಶಿಯ ಒಮ್ಮೆ ನೋಡೋಣ ಕೃಷ್ಣ ಹುಟ್ಟಿದ್ದು ಐದು ಸಾವಿರದ ಇನ್ನೂರ ಮೂರು ವರ್ಷಗಳ ಹಿಂದೆ ಶ್ರೀಕೃಷ್ಣನ ಜನ್ಮ ದಿನಾಂಕ ಜುಲೈ ಹತ್ತೊಂಬತ್ತು ಕ್ರಿಸ್ತಪೂರ್ವ ಮೂರು ಸಾವಿರದ ಇನ್ನೂರ ಇಪ್ಪತ್ತೆಂಟು ಕೃಷ್ಣ ಹುಟ್ಟಿದ್ದು ಶ್ರಾವಣ ಮಾಸದ ಅಷ್ಟಮಿಯ ದಿನದ ರೋಹಿಣಿ ನಕ್ಷತ್ರದ ಬುಧವಾರದಂದು ಸಮಯ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಶ್ರೀಕೃಷ್ಣ ನೂರ ವರ್ಷ ಎಂಟು ತಿಂಗಳು ಏಳು ದಿನಗಳ ಕಾಲ ಬದುಕಿದ್ದು ಮರಣದ ದಿನ ಹದಿನೆಂಟು ಫೆಬ್ರವರಿ ಕಿಸ್ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಎರಡು ಕೃಷ್ಣ ಎಂಬತ್ತೊಂಬತ್ತು ವರ್ಷದವನಿದ್ದಾಗ ಕುರುಕ್ಷೇತ್ರದ ಯುದ್ಧ ನಡೆಯಿತು ಕುರುಕ್ಷೇತ್ರ ಯುದ್ಧ ನಡೆದು ಮೂವತ್ತಾರು ವರ್ಷಗಳ ಬಳಿಕ ಕೃಷ್ಣನ ಮರಣವಾಯಿತು ಕುರುಕ್ಷೇತ್ರ ಯುದ್ಧವು ಮೃಗಶಿರ ಶುಕ್ಲ ಏಕಾದಶಿ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಮೂವತ್ತೊಂಬತ್ತರಲ್ಲಿ ಆರಂಭವಾಯಿತು ಅಂದರೆ ಎಂಟು ಡಿಸೆಂಬರಿಂದ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಮೂವತ್ತೊಂಬತ್ತರಂದು ಯುದ್ಧ ಕೊನೆಗೊಂಡಿತು ಜಯದ್ರಥನ ಸಾವಿನ ಕಾರಣದಿಂದಾಗಿ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಮೂವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೊಂದರ ಸಂಜೆ ಮೂರು ಗಂಟೆಯಿಂದ ಐದು ಗಂಟೆಯವರೆಗೆ ಸೂರ್ಯಗ್ರಹಣವಾಯಿತು ಭೀಷ್ಮರು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಮೂವತ್ತೆಂಟರ ಫೆಬ್ರವರಿ ಎರಡರಂದು ತೀರಿಕೊಂಡರು ಉತ್ತರಾಯಣದ ಮೊದಲನೆಯ ಏಕಾದಶಿಯದು ಶ್ರೀಕೃಷ್ಣನನ್ನು ಮಥುರಾದಲ್ಲಿ ಕನ್ನಯ್ಯ ಒಡಿಸ್ಸಾದಲ್ಲಿ ಜಗನ್ನಾಥ ಮಹಾರಾಷ್ಟ್ರದಲ್ಲಿ ವಿಠಲ ರಾಜಸ್ಥಾನದಲ್ಲಿ ಶ್ರೀನಾಥ ಗುಜರಾತದಲ್ಲಿ ದ್ವಾರಕಾಧೀಶ ಉಡುಪಿಯಲ್ಲಿ ಶ್ರೀಕೃಷ್ಣ ಕೇರಳದಲ್ಲಿ ಗುರುವಾಯೂರಪ್ಪ ಮುಂತಾದ ಹೆಸರುಗಳಿಂದ ಪೂಜಿಸುತ್ತಾರೆ ಕೃಷ್ಣನ ತಂದೆ ವಾಸುದೇವ ತಾಯಿ ದೇವಕಿ ಸಾಕು ತಂದೆ ನಂದ ಸಾಕು ತಾಯಿ ಯಶೋಧೆ ಹಿರಿಯಣ್ಣ ಬಲರಾಮ ತಂಗಿ ಸುಭದ್ರೆ ಜನ್ಮಸ್ಥಳ ಮಥುರಾ ಪತ್ನಿಯರು ರುಕ್ಮಿಣಿ ಸತ್ಯಭಾಮ ಕೃಷ್ಣ ತನ್ನ ಜೀವಿತಾವಧಿಯಲ್ಲಿ ನಾಲ್ಕು ಜನರನ್ನು ಮಾತ್ರ ಕೊಂದಿದ್ದ ಅದು ಚನೋರ ಕಂಸ ಶಿಶುಪಾಲ ದಂಟವಕ್ರ ಇವನ ತಾಯಿ ಉಗ್ರ ಕುಲದವಳಾದವರೆ ತಂದೆ ಯಾದವ ಕುಲನದವನಾಗಿದ್ದ ಕಪ್ಪಾಗಿ ಹುಟ್ಟಿದ್ದ ಕೃಷ್ಣನನ್ನು ಅವನ ಗೋಕುಲಹಳ್ಳಿಯವರು ಕನ್ನ ಎಂದು ಕರೆಯುತ್ತಿದ್ದರು ಕಾಡು ಮೃಗಗಳ ಹಾವಳಿಯಿಂದ ತನ್ನ ಒಂಬತ್ತನೇ ವರ್ಷದಲ್ಲಿ ಕೃಷ್ಣ ಗೋಕುಲದಿಂದ ವೃಂದಾವನಕ್ಕೆ ಬಂದ ವೃಂದಾವನದಲ್ಲಿ ತನ್ನ ಹತ್ತು ವರ್ಷ ಎಂಟು ತಿಂಗಳವರೆಗೆ ಕಳೆದಿದ್ದ ಕೃಷ್ಣ ತನ್ನ ಹತ್ತನೇ ವರ್ಷ ಪ್ರಾಯದಲ್ಲಿ ತನ್ನ ಮಾವನಾದ ಕಂಸನನ್ನು ಮಥುರಾದಲ್ಲಿ ಕೊಂದಿದ್ದ ಮುಂದಿನ ದಿನದಲ್ಲಿ ಮತ್ತು ತಂದೆ ತಾಯಿಯನ್ನು ಬಿಟ್ಟು ಮಥುರಾಗೆ ಬಂದಿದ್ದ ಅಲ್ಲಿಂದ ಆತ ಮತ್ತೆ ಬೃಂದಾವನಕ್ಕೆ ಯಾವತ್ತಿಗೂ ಹಿಂದಿರುಗಲಿಲ್ಲ ಮುಂದಿನ ದಿನ ರಾಜ ಕಲಿಯಾವನ ಬೆದರಿಕೆಗೆ ಈತ ಮಥುರಾವನ್ನು ಬಿಟ್ಟು ದ್ವಾರಕೆಗೆ ಬಂದ ವೈನಾಥೆ ಎಂಬ ಗಿರಿಜನರ ಅಂದರೆ ಈಗಿನ ಗೋವಾದಲ್ಲಿರುವಂತಹ ವೈನಾಥೆ ಎಂಬ ಗಿರಿಜನರ ಸಹಾಯದಿಂದ ಈತ ಜರಾಸಂಧನನ್ನು ಸೋಲಿಸಿದ್ದ ಅಳಿದು ಹೋಗಿದ್ದ ದ್ವಾರಕಾನಗರವನ್ನು ಶ್ರೀಕೃಷ್ಣ ಮತ್ತೆ ಕಟ್ಟಿದ ಅಲ್ಲಿಂದ ಸಾಂದೀಪನಿ ಆಶ್ರಮಕ್ಕೆ ಬಂದ ಈತ ತನ್ನ ಹದಿನೆಂಟನೆಯ ವರ್ಷದಲ್ಲಿ ವಿದ್ಯಾಭ್ಯಾಸ ತೊಡಗಿಸಿಕೊಳ್ಳುತ್ತಾನೆ ವಿದ್ಯಾಭ್ಯಾಸದ ಬಳಿಕ ಪಾಂಡವರ ದುರಂತದ ಬಗ್ಗೆ ಈತನಿಗೆ ತಿಳಿಯುತ್ತದೆ ದ್ರೌಪದಿಯನ್ನು ಪಾಂಡವರಿಗೆ ಮದುವೆ ಮಾಡಿಸುತ್ತಾನೆ ಇಂದ್ರಪ್ರಸ್ಥ ರಾಜಧಾನಿಯನ್ನಾಗಿ ಕಟ್ಟಿ ಪಾಂಡವರಿಗೆ ಸಹಾಯವನ್ನು ಮಾಡುತ್ತಾನೆ ದ್ರೌಪದಿಯ ಮಾನವನ್ನು ಕಾಪಾಡುತ್ತಾನೆ ಪಾಂಡವರ ಗಡಿಪಾರಿನ ಸಮಯದಲ್ಲಿ ಪಾಂಡವರ ಪರವಾಗಿ ನಿಲ್ಲುತ್ತಾನೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಜಯಗಳಿಸುವಂತೆ ಮಾಡುತ್ತಾನೆ ಕುರುಕ್ಷೇತ್ರದಲ್ಲಿ ಅರ್ಜುನನ ಸಾರಥಿಯಾಗಿ ಕೆಲಸ ಮಾಡಿ ಧರ್ಮ ರಕ್ಷಣೆ ಮಾಡುತ್ತಾನೆ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಮಹಾನ್ ಸಾಲುಗಳೇ ಭಗವದ್ಗೀತೆ ಮುಂದಿನ ದಿನದಲ್ಲಿ ತಾನು ಕಟ್ಟಿದ ನಗರ ದ್ವಾರಕ್ಕೆ ಮುಳುಗುವುದನ್ನು ಆತ ನೋಡಲೇಬೇಕಾಯಿತು ಜಾರ ಎನ್ನುವ ಬೇಟೆಗಾರನಿಂದ ಕೊನೆಗೆ ಶ್ರೀಕೃಷ್ಣನ ಹತ್ಯೆಯಾಯಿತು ಜೀವನದಲ್ಲಿ ಏನೂ ಜಾದು ಮಾಡದ ಸಾಮಾನ್ಯ ವ್ಯಕ್ತಿತ್ವ ಈತನದ್ದು ಆತನ ಜೀವನ ಅತ್ಯಂತ ಕಠಿಣವಾಗಿತ್ತು ಮತ್ತು ಪ್ರತಿ ಕ್ಷಣವೂ ಹೊಸ ಸವಾಲು ಸವಾಲುಗಳಿಂದ ಕೂಡಿತ್ತು ಯಾವತ್ತಿಗೂ ತನ್ನ ನೋವನ್ನು ಹೊರಹಾಕದೆ ಸದಾ ತಾಳ್ಮೆಯಿಂದ ಗೊತ್ತಿದ್ದ ವ್ಯಕ್ತಿತ್ವ ಕೃಷ್ಣನದ್ದು ಸವಾಲುಗಳನ್ನು ತನ್ನ ಚತುರ ಬುದ್ಧಿವಂತಿಕೆಯಿಂದ ಕೃಷ್ಣ ಎದುರಿಸುತ್ತಾ ಮುಂದುವರಿಯುತ್ತಾನೆ ಭೂತಕಾಲ ಮತ್ತು ಭವಿಷ್ಯದ ಬಗ್ಗೆ ಕೃಷ್ಣನಿಗೆ ಚೆನ್ನಾಗಿ ತಿಳಿದಿತ್ತು ಆತನಿಗೆ ಭವಿಷ್ಯವನ್ನು ಅರಿಯುವ ವಿಶೇಷವಾದ ದೈವಶಕ್ತಿ ಇತ್ತು ಇನ್ನೊಬ್ಬರ ಮನಸ್ಸನ್ನು ಮುಖ ನೋಡಿ ಅರ್ಥ ಮಾಡಿಕೊಳ್ಳಬಲ್ಲ ವಿಶೇಷವಾದ ಮನೋಶಾಸ್ತ್ರ ಕೂಡ ಈತನಿಗಿತ್ತು ಈತನ ಜೀವನ ಈತನ ಸಂದೇಶ ನಿಜಕ್ಕೂ ನಮಗೆಲ್ಲ ದಾರಿದೀಪ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗೋಣ ನಮಸ್ಕಾರ